ಎಲ್ರಿಗೂ ನಮಸ್ಕಾರ. ಈ ದಿನ ತುಮಕೂರು ನಗರ ವ್ಯಾಪ್ತಿನಲ್ಲಿ ಒಂದು ಕರೋನಾ ಪ್ರಕರಣ ವರದಿಯಾಗಿರುತ್ತೆ. ಈ ಪ್ರಕರಣವನ್ನು ನಾವು 2922 ಅಂತ ಗುರುತಿಸಿದ್ದೀವಿ. ಸದರಿ ರೋಗಿ 65 ವರ್ಷದ ಮಹಿಳೆಯಾಗಿದ್ದು ಜ್ವರದ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆ ತುಮಕೂರಿನಲ್ಲಿ 26ನೇ ತಾರೀಕು ದಾಖಲಾಗಿರ್ತಾರೆ. ಆ ರೋಗಿಗೆ ಆ ದಿನವೇ ನಾವು ಗಂಟಲು ದ್ರವ ಪರೀಕ್ಷೆಯನ್ನು ಮಾಡಿ ಪರೀಕ್ಷೆಗೆ ಕಳಿಸಿದ್ದೇವೆ. ಈ ರೋಗಿಯ ಗಂಟಲು ಪರೀಕ್ಷೆ ಮಾದರಿ ಕರೋನಾ ಪಾಸಿಟಿವ್ ಅಂತ ಬಂದಿರುತ್ತೆ. ಅವರಿಗೆ 7 ಜನ ಪ್ರೈಮರಿ ಕಾಂಟ್ಯಾಕ್ಟ್ ಆಗಿದ್ದಾರೆ, ಮತ್ತೆ 15 ಜನ ಸೆಕೆಂಡರಿ ಕಾಂಟ್ಯಾಕ್ಟ್ ಆಗಿದೆ. ನಾವು ಮರಳೂರು ದಿನ ಏರಿಯಾ ಮೊದಲನೇ ಕ್ರಾಸನ್ನು ಕಂಟೈನ್ಮೆಂಟ್ ಝೋನ್ ಆಗಿ ಪರಿವರ್ತನೆ ಮಾಡಿದ್ದೇವೆ. ಈ ಸರ್ವೆ ಕಾರ್ಯ ಈಗ ಪ್ರಗತಿಯಲ್ಲಿದೆ. ರೋಗಿಯು ಈಗ ಆರೋಗ್ಯವಾಗಿದ್ದಾರೆ, ಯಾವುದೇ ರೀತಿಯಾದಂಥ ಉಸಿರಾಟದ ತೊಂದರೆ ಇರುವುದಿಲ್ಲ. ಅವರಿಗೆ ಈಗ ಐಸೋಲೇಷನ್ ವಾರ್ಡಲ್ಲಿ ಮುಂದಿನ ಚಿಕಿತ್ಸೆಯನ್ನು ಮುಂದುವರಿಸುತ್ತೇವೆ.